ಶತಮಾನಗಳಿಂದ ಜನತೆಯ ನಂಬಿಕೆ ಆರಾಧನೆಯ ಕೇಂದ್ರವಾಗಿದ್ದ ತಾಣವೊಂದು ಇದೀಗ ಇತಿಹಾಸದ ಗರ್ಭ ಸೇರಿಕೊಂಡಿದೆ. ಪ್ರಕೃತಿಯ ಸಮತೋಲನದ ಮೇಲಿನ ಮನುಷ್ಯನ ಅತಿಯಾದ ಹಸ್ತಕ್ಷೇಪ ಈ ವಿಸ್ಮಯದ ಕೇಂದ್ರವನ್ನ ನಶಿಸುವಂತೆ ಮಾಡಿದೆ. ಯಾವುದೇ ವಿಸ್ಮಯ ಕೇಂದ್ರ ಇದರ ನಾಶಕ್ಕೆ ಕಾರಣ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಎರ್ತೆ ಗ್ರಾಮದಲ್ಲಿರುವ ಬೆಂದ್ರೆ ತೀರ್ಥ ಎನ್ನು ಪ್ರವಾಸಿ ತಾಣ. ಬೆಂದ್ರೆ ಎಂದ್ರೆ ಸ್ಥಳೀಯ ಭಾಷೆಯಾದ ತುಳುವಿನಲ್ಲಿ ಬಿಸಿಯಾದ ಎನ್ನುವ ಅರ್ಥ ನೀಡುತ್ತೆ. ಹೌದು, ಇಲ್ಲಿರುವ ಈ ಕೆರೆ ದಿನದ 24 ಗಂಟೆಯೂ ವರ್ಷದ 365 ದಿನವೂ ಬಿಸಿಯಾಗಿಯೇ ಇರುವ ಕಾರಣ ಇದಕ್ಕೆ ಬಿಸಿನೀರಿನ ಚಿಲುಮೆ ಅಂತ ಹೆಸರು ಬಂದಿದೆ. ಈ ಕೆರೆಯ ಅಡಿಭಾಗದಿಂದ ನಿರಂತರವಾಗಿ ಬಿಸಿ ನೀರಿನ ಬುಗ್ಗೆಗಳು ಏಳುತ್ತಿದ್ದ ಸಂದರ್ಭ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಪ್ರವಾಸಿಗರು ಆಗಮಿಸಿ ತೀರ್ಥ ಸ್ನಾನ ಕೈಗೊಂಡರು. ಈ ಕೆರೆ ಇರುವ ಪ್ರದೇಶವು ಪಕ್ಕದಲ್ಲಿ ಇರುವ ದೇವಸ್ಥಾನಕ್ಕೂ ಸಂಬಂಧಪಟ್ಟಿದ್ದು ಅನ್ನೋ ಕಾರಣಕ್ಕೆ ಇದಕ್ಕೆ ಧಾರ್ಮಿಕ ಹಿನ್ನೆಲೆಯಿದೆ. ರಾಮಾಯಣದಲ್ಲಿ ಶ್ರೀರಾಮ ಸೀತೆಯ ಜೊತೆಗೆ ಇದೇ ಕೆರೆಯಲ್ಲಿ ಸ್ನಾನ ಮಾಡಿ ಹೋಗಿದ್ದ ಎನ್ನುವ ನಂಬಿಕೆ ಇಲ್ಲಿನ ಸ್ಥಳೀಯರದ್ದು. ಆದ್ರೆ ಕಳೆದ 2 ದಶಕಗಳಿಂದೀಚೆಗೆ ಈ ಕೆರೆಯ ನೀರಿನ ಮಟ್ಟ ನಿರಂತರವಾಗಿ ಕುಸಿಯುತ್ತಾ ಬಂದು ಇದೀಗ ಸಂಪೂರ್ಣ ಖಾಲಿಯಾಗಿದೆ. ಈ ಪರಿಸರದಲ್ಲಿ ಅಗತ್ಯಕ್ಕೂ ಮಿಕ್ಕಿದ ಕೊಳವೆ ಬಾವಿಗಳ ಕೊರತದಿಂದಾಗಿ ಅಂತರ್ಜಲ ಸಂಪೂರ್ಣ ಕುಸಿದ ಪರಿಣಾಮ ಬೆಂದ್ರೆ ತೀರ್ಥವು ಬತ್ತಿ ಹೋಗಬೇಕಾದ ಸ್ಥಿತಿ ನಿರ್ಮಾಣಗೊಂಡಿದೆ. ದಶಕಗಳ ಹಿಂದೆಯಷ್ಟೇ ಆಸ್ತಿಕರ ಶ್ರದ್ಧಾ ಕೇಂದ್ರವಾಗಿದ್ದ ಬೆಂದ್ರೆ ತೀರ್ಥ ಇಂದು ಅವಸಾನದ ಅಂಚಿಗೆ ತಲುಪಿರುವುದು ನಿರಾಸೆ ಮೂಡಿಸಿದೆ. ಆಸ್ತಿಕರ ಶ್ರದ್ಧಾ ಕೇಂದ್ರವನ್ನ ಉಳಿಸಿಕೊಳ್ಳಲಾಗದ ಸ್ಥಳೀಯರ ವೈಫಲ್ಯವು ಇಲ್ಲಿ ಎದ್ದು ಕಾಣುತ್ತಿದೆ. ಪ್ರಕೃತಿಯ ಮೇಲಿನ ಅತಿಯಾದ ಶೋಷಣೆಯೇ ಈ ತೀರ್ಥ ಕೇಂದ್ರ ನಾಶವಾಗಲು ಕಾರಣ ಎನ್ನುವ ಆರೋಪ ವ್ಯಕ್ತವಾಗ್ತಾ ಇದೆ. ಬೆಂದ್ರೆ ತೀರ್ಥ ಇರುವಂತಹ ಸ್ಥಳದ ಪಕ್ಕದಲ್ಲೇ ಸೀರೆ ಹೊಳೆ ಹರಿಯುತ್ತಿದ್ದು ಇದರ ನೀರಿನ ಮಟ್ಟವು ಕುಸಿಯಲಾರಂಭಿಸಿದೆ. ಈ ಕಾರಣಕ್ಕಾಗಿ ಈ ಹೊಳೆಗೆ ಅಲ್ಲಲ್ಲಿ ಗಡ್ಡೆಗಳನ್ನ ಕಟ್ಟಿ ನೀರಿಂಗಿಸುವ ಕಾರ್ಯ ನಡೆಸಿದಲ್ಲಿ ಬೆಂದ್ರೆ ತೀರ್ಥದಲ್ಲಿ ನೀರು ನಿಲ್ಲುವ ಸಾಧ್ಯತೆಯೂ ಇದೆ. ಅಲ್ಲದೆ ಈಗಿರುವ ಕೆರೆಯನ್ನ ಕೊಂಚ ಕೊರೆದರೂ ನೀರು ಸಿಗುವ ಸಾಧ್ಯತೆ ಇದೆ ಎನ್ನುವುದು ಸ್ಥಳೀಯರ ಅಭಿಪ್ರಾಯ. ಶತಮಾನಗಳಿಂದಿರುವ ಸ್ಥಳದಲ್ಲಿ ಬಿಸಿ ನೀರಿನ ಬಗ್ಗೆ ನಿರಂತರವಾಗಿ ದಿನದ 24 ಗಂಟೆ 365 ದಿನ ಚಳಿಗಾಲ ಮಳೆಗಾಲ ಬೇಸಿಗೆ ಅನ್ನುವಂಥ ಭೇದ ಇಲ್ಲದೆ ನಿರಂತರವಾಗಿ ಅಲ್ಲಿ ಬಿಸಿ ನೀರಿನ ಬುಗ್ಗೆ ಬರ್ತಾ ಇತ್ತು. ಅದನ್ನು ಜನ ಆನಂದಿಸ್ತಾ ಇದ್ರು. ಅದು ಒಂದು ಯಾತ್ರಾ ಸ್ಥಳವಾಗಿ ಪ್ರಸಿದ್ಧಿ ಪಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಅತ್ಯಂತ ಅಪೂರ್ವ ಯಾತ್ರಾ ಸ್ಥಳವಾಗಿ ಬೆಂದ್ರೆ ತೀರ್ಥ ಪ್ರಸಿದ್ಧಿಯಾಗಿತ್ತು. ಆ ಬಿಸಿ ನೀರಿನ ಅಲ್ಲಿರುವಂತಹ ಒಂದು ರಂಜಕದ ಅಂಶ ಏನಿದೆ ಅದು ಆ ಭೂಮಿಯ ಅಂತರ್ಜಲದಿಂದ ಮೇಲೆ ಎದ್ದು ಬಂದು ಜನರ ಚರ್ಮದ ಕೆಲವೊಂದು ವ್ಯಾಧಿಗಳಿಗೆ ಕೂಡ ಪರಿಹಾರ ರೂಪದಲ್ಲಿ ಅದು ಸಿಗ್ತಾ ಇತ್ತು ಅನ್ನೋದು ನಂಬಿಕೆ ಕೂಡ ಇತ್ತು. ಅದು ತುಂಬ ಜನರಿಗೆ ಸಹಕಾರಿ ಕೂಡ ಆಗಿದೆ. ಆದರೆ ಕಳೆದ 1-2 ದಶಕದಿಂದ ನಿಧಾನವಾಗಿ ಆ ಬಿಸಿ ನೀರಿನ ಬುಗ್ಗೆಯ ಪ್ರಮಾಣ ಕಡಿಮೆ ಆಗ್ತಾ ಆಗ್ತಾ ಬಂದು ಇತ್ತೀಚಿನ ದಿನಗಳಲ್ಲಿ ಸಂಪೂರ್ಣವಾಗಿ ಬತ್ತಿ ಹೋಗಿರುವಂಥದ್ದು ನಮ್ಮ ಕಣ್ಣ ಮುಂದಿರುವಂಥ ಒಂದು ದುರಂತ ಅಂತೂ ಕೂಡ ತಪ್ಪಲ್ಲ. ವಿಪರ್ಯಾಸವೆಂದರೆ ಬೆಂದ್ರೆ ತೀರ್ಥದಲ್ಲಿ ಬರುತ್ತಿದ್ದ ಬಿಸಿ ನೀರು ಇದೀಗ ಅದರ ಪಕ್ಕದ ತೋಟಗಳಲ್ಲಿ ಕೊರೆದ ಕೊಳವೆ ಬಾವಿಗಳಲ್ಲಿ ಬರುತ್ತಿದೆ. ಈ ನಿಟ್ಟಿನಲ್ಲೂ ಸಂಬಂಧಪಟ್ಟ ಪ್ರವಾಸೋದ್ಯಮ ಇಲಾಖೆ ಬೆಂದ್ರೆ ತೀರ್ಥದಲ್ಲಿ ಮತ್ತೆ ಬಿಸಿ ನೀರಿನ ಚಿಲುಮೆ ಜಿಮ್ಮುವಂತೆ ಮಾಡಬೇಕೆನ್ನುವುದು ಎಲ್ಲರ ಆಶಯ. ಪ್ರವಾಸೋದ್ಯಮ ಇಲಾಖೆಯಡಿಯಲ್ಲಿ ಬರುವಂತಹ ಬೆಂದ್ರೆ ತೀರ್ಥದಲ್ಲಿ ತೀರ್ಥ ಸ್ನಾನ ಮಾಡಲು ಬರುವವರಿಗಾಗಿ ಶೌಚಗ್ರಹ ಹಾಗೂ ವಿಶ್ರಾಂತಿ ಗ್ರಹಗಳನ್ನು ನಿರ್ಮಿಸಲಾಗಿದೆ. ಆದರೆ ಇವೆಲ್ಲವೂ ಈಗ ಪಾಳು ಬಿದ್ದ ಸ್ಥಿತಿಯಲ್ಲಿದೆ. ಪ್ರವಾಸೋದ್ಯಮ ಇಲಾಖೆ ಈ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ನೀರು ಜಿಮ್ಮುವಂತೆ ಮಾಡಲು ಕ್ರಮ ಕೈಗೊಳ್ಳಬೇಕು ಅನ್ನೋದು ಎಲ್ಲರ ಆಗ್ರಹ. ಪುತ್ತೂರು ನಮ್ಮ ಕುಲ ನ್ಯೂಸ್ 24x7.